ಕಲಕಳಿಯ ವಿನಂತಿ ನಮ್ಮ ನಾಯಕರುಗಳಲ್ಲಿ ಆದಷ್ಟು ಯುವಕರಿಗೆ ಅವಕಾಶ ಕೊಡಿ ನಾವೆಲ್ಲ ಆಗ ಯುವಕ ಕಾಂಗ್ರೆಸ್ ಅಧ್ಯಕ್ಷರಾಗಿರೋ ನಾವು ಹೇಳ್ತೀವಿ ಯುವಕ ಕಾಂಗ್ರೆಸ್ ಗೆ ಅವಕಾಶ ಇಲ್ಲ ಯುವಕ ಕಾಂಗ್ರೆಸ್ ಗೆ ಅವಕಾಶ ಇವಾಗ ಎಲ್ಲಿ ಕೊಡ್ತೇವೆ ನಾವು ಯುವಕ ಕಾಂಗ್ರೆಸ್ ಗೆ ಆದ್ರಿಂದ ಮುಂದಿನ ಪೀಳಿಗೆಯಲ್ಲಿ ಯುವಕರಿಗೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಡಬೇಕು ಅವಾಗ ಮಾತ್ರ ಕಾಂಗ್ರೆಸ್ ಎದ್ದೇಳಲಿಕ್ಕೆ ಸಾಧ್ಯ ಒಂದು ಕಾಸಗಿಂತಲ್ಲ ಅಲ್ಲ ಈಗ ನಿಮ್ಮ ವಯಸ್ಸಿನವರೆಲ್ಲ ಪ್ರಧಾನಮಂತ್ರಿಗಳೆಲ್ಲ ಆಗಿರ್ತಾರೆ ಅಂದ್ರೆ ನೀವು ರಾಜಕಾರಣಿಗಳಿಗೆ ಏನಾದರೂ ಬೋಲ್ಡ್ ಇದೇ ಕಿವಿ ಮಾತು ಹೇಳ್ತಾ ಇದ್ದೇನಲ್ಲ ಇದೇ ನನ್ನ ಕಿವಿ ಮಾತು ಎಲ್ಲರಿಗೂ ಕಿವಿ ಮಾತು ಆದಷ್ಟು ನಮ್ಮ ನಾಯಕರುಗಳು ಯುವಕರಿಗೆ ಅವಕಾಶ ಕಲ್ಪಿಸಿ ಕೊಡಬೇಕು 20 ವರ್ಷ ಮೇಲೆ ರಿಟೈರ್ಡ್ ಆಗಬೇಕು ಇಲ್ಲ ಅದು ನಾನು ಹೇಳಲಿಕ್ಕೆ ಹೋಗುದಿಲ್ಲ ನನಗೆ ಕುಟಿ ಕೊಡುತ್ತಾರೆ ಅದನ್ನ 7 ವರ್ಷ ದೊಡ್ಡ ವ್ಯಕ್ತಿ ನಾನಲ್ಲ ಆದ್ರೆ ನಾನು ನೀನು ಏನು ಮಾಡ್ದೆ ನಾನು ಕಳೆದ ವರ್ಷವೇ ಚುನಾವಣೆಯಲ್ಲಿ ಹೇಳಿದ್ದೆ ನಾನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾನು ಚಿಕ್ಕಮಗಳೂರು ಉಸ್ತುವಾರಿ ಮಂತ್ರಿ ಆಗಿದ್ದೆ ನನ್ನ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಪ್ರಾಕ್ಟಿಕಲ್ ಆದ್ರಿಂದ ನಾನು ಹೇಳಿದ್ದೆ ಮುಖ್ಯಮಂತ್ರಿಗಳ ಹತ್ರ ನನ್ನ ಕ್ಷೇತ್ರದಲ್ಲಿ ಯುವಕ ಕಾಂಗ್ರೆಸ್ ಗೆ ಅಧ್ಯಕ್ಷರಿಗೆ ಅವಕಾಶ ಮಾಡಿಕೊಡಿ ನೇರವಾಗಿ ಹೇಳ್ತೇನೆ ಮಿಥುನ್ ರೈ ಅವರು ಯುವಕ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅವರಿಗೆ ಅವಕಾಶ ಮಾಡಿಕೊಡಿ ಜಿಲ್ಲೆಯಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣ ಆಗ್ತದೆ ಜಿಲ್ಲೆಯಲ್ಲಿ ಹೊಸ ವಾತಾವರಣ ಅಂದರೆ ಹೊಸ 18 ವರ್ಷದ ಮತದಾರರಿದ್ದಾರೆ ಅವರಿಗೆ ಸ್ಫೂರ್ತಿ ಬರ್ತದೆ ಕಾಂಗ್ರೆಸ್ನಲ್ಲಿ ಎಲ್ಲ ಹಳಬರಿಗೆ ಸೀಟ್ ಕೊಡೋದು ಅಂತ ಎಂಬ ಒಂದು ಭಾವನೆ ಇದೆ ಯು ಸಿ ಹೌ ಬಿ ಜೆ ಪಿ ಪೀಪಲ್ಸ್ ಆರ್ ಗಿವನ್ ಯಂಗ್ಸ್ಟರ್ಸ್ ಟು ಅಪರ್ಚುನಿಟಿ ದಕ್ಷಿಣ ಕನ್ನಡ ಜಿಲ್ಲೆಯೇ ನಿದರ್ಶನ ತಗೊಳ್ಳಿ ಆದ್ದರಿಂದ ನಾವು ಇವತ್ತು ರಾಜಕೀಯದಲ್ಲಿ ಬದಲಾವಣೆಯನ್ನು ಕಾಣಬೇಕು ಇವತ್ತು ನಾನಿರ್ಬೋದು ವಿನಯ್ ಕುಮಾರ್ ಸೊರಕೆ ಇರ್ಬೋದು ರಮಾನಾಥ್ ರೈ ಅವರು ನಾವೆಲ್ಲ 35 ವರ್ಷ 40 ವರ್ಷದಲ್ಲಿ ಎಮ್ ಎಲ್ ಎ ಆಗಿದೆ ಇವಾಗ 35 ವರ್ಷದಲ್ಲಿ ಅವರಿಗೆ ಎಮ್ ಎಲ್ ಎ ಆಗಲಿಕ್ಕೆ ಎಲ್ಲಿ ಅವಕಾಶ ಇದೆ ನಾವು ಯಾರು ಬಿಟ್ಟುಕೊಡೋದಿಲ್ಲ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ನಾನು ಸುಳಿಗೆ ಬಿಟ್ಟುಕೊಟ್ಟು ನಾನು ಬಿಟ್ಟುಕೊಡೋದಂದ್ರೆ ನಾನು ಸೋಲ್ತೇನೆ ಅಲ್ಲ ನಾನು ಗೆಲ್ಲುವುದಿಲ್ಲ ನಾನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಮನಗಂಡು ಯುವಕರಿಗೆ ಅವಕಾಶ ಕೊಡಿ ಅಂತ ನಾನು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಕೇಳ್ಕೊಳ್ತೀನಿ ಅಂದ್ರೆ ಈಗ ಈ ರಾಜಕಾರಣ ಪ್ರಸ್ತುತ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಏನಾದ್ರೂ ಸ್ವಲ್ಪ ಪ್ರಾಮಾಣಿಕತೆ ಉಳಿಸಿಕೊಂಡದ್ದು ನಿಮ್ಮ ಹೆಸರಲ್ಲಿ ಬಂದ್ರೆ ಕಾಂಗ್ರೆಸ್ ನಲ್ಲಿ ಬಂದ್ರೆ ನಿಮ್ಮ ಹೆಸರು ಫಸ್ಟ್ ಗೆ ಬರ್ತದೆ ಈಗ ಅಂತವರೇ ಹೋದ್ರೆ ಮತ್ತೆ ಪ್ರಾಮಾಣಿಕತೆ ನಡೆಯುವುದಿಲ್ಲ ನೇರವಾಗಿ ಇಲೆಕ್ಷನ್ ನಲ್ಲಿ ಆದ್ರಿಂದ ಪ್ರಾಮಾಣಿಕ ಅಂತ ಹೇಳಿ ನಾನು ಕೊಚ್ಚಿಕೊಂಡು ಕೊಟ್ಟು ಕೋರ್ಟ್ನಲ್ಲಿ ಹೋದ್ರೆ ಆಗೋದಿಲ್ಲ ನನ್ನ ಕ್ಷೇತ್ರದಲ್ಲಿ ಯುವಕರಿಗೆ ಸೀಟು ಕೊಟ್ಟು ಗೆಲ್ಲಿಸಿ ತೋರಿಸ್ಬೇಕು ಆ ಪ್ರಯತ್ನವನ್ನು ನಾನು ಮಾಡ್ತೇನೆ ಆದ್ರಿಂದ ಮಿಲ್ಕಾ ಸಿಂಗ್ ಇದು ಶ್ರದ್ಧಾಂಜಲಿ ಸಲ್ಲಬೇಕು ಅದಕ್ಕೆ